ನಮಸ್ತೆ ತುಂಬ ಮುಖ್ಯವಾದ ಕೆಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮನೆಗೆ ಕಷ್ಟಗಳು ಬರಲು ಜಗಳ ಕಲಹ ಹೆಚ್ಚಾಗಲು ಸಾಲದ ಸಮಸ್ಯೆಗೆ ಒಳಗಾಗಲು ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ತುಂಬ ಮುಖ್ಯವಾದ ಕೆಲವು ಕಾರಣಗಳಿವೆ ಈ ವಿಷಯಗಳನ್ನು ದೊಡ್ಡೋರು ಮಾಡಬಹುದು ಅಥವಾ ಮನೆಯಲ್ಲಿರೋ ಮಕ್ಕಳು ಮಾಡಬಹುದು ಈ ತಪ್ಪುಗಳನ್ನು ಮಾಡ್ತಿದ್ರೆ ಸರಿಪಡಿಸ್ಕೊಳ್ಳಿ ಮೊದಲನೇ ವಿಷಯ ಈಗ ನೆಲದಲ್ಲಿ ಕುಳಿತುಕೊಳ್ಳೋದು ಮಲಗೋದು ಎಲ್ಲ ಕಡಿಮೆ ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಕೂತ್ಕೊಂಡಾಗ ಕೆಲವರು ನೋಡ್ಬೋದು ಕಾಲು ಅಲ್ಲಾಡಿಸ್ತಾ ಇರ್ತದೆ ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ರೀತಿ ಕಾಲು ಅಲ್ಲಾಡಿಸ್ಬೇಡ ಅಂತ ಬೈತಾರೆ ಯಾಕೆ ಅಂದರೆ ಮನೆಗೆ ಆಗಲ್ಲ ಕಷ್ಟಗಳು ಬರುತ್ತೆ ಅಂತ ಒಂದು ನಂಬಿಕೆ ಎರಡನೇದಾಗಿ ವಸ್ತಿಲಿನ ಮೇಲೆ ಯಾವುದೇ ಕಾರಣಕ್ಕೂ ಕೂತ್ಕೊಬಾರ್ದು ಮತ್ತು ವಸ್ತಿಲನ್ನು ತುಳಿದು ಓಡಾಡಬಾರ್ದು ಇನ್ನು ಮನೆಯ ಕಿಟಕಿ ಬಾಗಿಲು ಅಥವಾ ಚಿಲಕವನ್ನು ಅನಾವಶ್ಯಕವಾಗಿ ಅಲ್ಲಾಡಿಸ್ಬಾರ್ದು ಈ ಕೆಲಸ ಮನೆಯಲ್ಲಿರೋ ಚಿಕ್ಕ ಮಕ್ಕಳು ತುಂಬಾ ಮಾಡ್ತಾ ಇರ್ತಾರೆ ಈಗಿನಿಂದಲೇ ಇದೆಲ್ಲ ಹೇಳ್ಕೊಟ್ಟು ಬಳಸೋದು ತುಂಬಾ ಒಳ್ಳೆಯದು ಕೆಲವ್ ಮನೆಯಲ್ಲಿ ತುಂಬಾ ಸ್ವಚ್ಛವಾಗಿ ಇಟ್ಕೊಂತೀನಿ ಅನ್ನೋ ಹೆಸರಲ್ಲಿ ಪದೇ ಪದೇ ಕಸ ಗುಡಿಸ್ತಾರೆ ನೀವು ಕೇಳಿರ್ಬೋದು ಆಗಿನ ಕಾಲದ ಅಜ್ಜಿ ಎಲ್ಲ ಮನೆಯಲ್ಲಿ ಆ ಥರ ಪದೇ ಪದೇ ಕಸ ಗುಡಿಸ್ತಿದ್ರೆ ಕಸ ಗುಡಿಸಿ ಗುಡಿಸಿ ಮನೆನೇ ಗುಡಿಸ್ಬಿಡ್ತೀಯ ಅಂತ ಬೈತಿದ್ರು ಬೆಳಗ್ಗೆ ಎದ್ದ ಕಸ ಒಂದ್ಸಲ ಮತ್ತು ಸೂರ್ಯಾಸ್ತ ಆಗುವ ಮುಂಚೆನೇ ಒಂದ್ಸಲ ಕಸ ಗುಡಿಸಿದ್ರೆ ಸಾಕು ಹಾಗೆ ಕೆಲವರು ಮನೆಯಲ್ಲಿ ಕಸ ಗುಡಿಸುವ ಪೊಲಕೆಯನ್ನು ತುಂಬ ದಿನ ಬಳಸಿ ಅದರಲ್ಲಿ ಗುಡಿಸೋವಾಗ ತುಂಬ ಶಬ್ದ ಬರ್ತಿದ್ರು ಸಹ ಅದನ್ನು ಬದಲಾಯಿಸಿರೋದಿಲ್ಲ ಈಗಲೂ ಸಹ ಹಳ್ಳಿ ಕಡೆ ಅಂಚಿಕಡ್ಡಿ ಪೊಲಕೆಯನ್ನು ಬಳಸ್ತಾರೆ ಅದು ಸವದ ಮೇಲೆ ಮನೆ ಒಳಗಡೆ ಬಳಸೋದಿಲ್ಲ ಅಂಚಿ ಕಡ್ಡಿ ಪೊಲಕೆ ತುಂಬ ಒಳ್ಳೆಯದು ಆ ರೀತಿ ತುಂಬ ಶಬ್ದ ಬರೋವರೆಗೂ ಜಾಸ್ತಿ ದಿನ ಒಂದೇ ಪದಕೆಯನ್ನು ಗುಡಿಸೋದಕ್ಕೆ ಬಳಸಬಾರ್ದು ತುಂಬ ಮುಖ್ಯವಾದ ವಿಷಯ ಮನೆಯಲ್ಲಿ ಈ ಎರಡೂ ಪದಗಳನ್ನು ಬಳಸಲೇಬೇಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ಎರಡು ಶಬ್ದಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾತಾಡಲೇಬೇಡಿ ಅದು ಮನೆಗೆ ಕಷ್ಟಗಳನ್ನು ತಂದು ಕೊಡೋದಕ್ಕೆ ಕಾರಣ ಆಗ್ಬಿಡುತ್ತೆ ಇವಿಷ್ಟು ಈ ವಿಡಿಯೋದಲ್ಲಿ ತಿಳಿದ್ವಿ ಈ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವರೆಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು